ಅಪ್ಪಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಮುಂಜಾನೆ ಹೇಳ್ತಾ ಮಕ್ಕಳೇ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ಕುಯಂಪುರವರು ಒಂದು ರಚನೆ ಮಾಡಿದಂತ ಸಣ್ಣ ನಾಟಕವಾದಂತ ನನ್ನಗೋಪಾಲ ಎಂಬ ಒಂದು ಗದ್ಯ ಪಾಠವನ್ನ ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ತಂದೆ ತಾಯಿ ಮತ್ತು ಮಗನ ನಡುವಂತ ಒಂದು ಪ್ರಮುಖ ಮಹತ್ವದ ಅಂಶಗಳನ್ನು ಅಥವಾ ತಾಯಿ ಮಗುವಿನ ಒಂದು ಕಾಳಜಿಯ ಮನೋಭಾವನೆಯನ್ನು ಅಮಗು ಶಾಲೆ ಹೋಗಬೇಕಾದಂತ ಸಮಯದಲ್ಲಿ ಅನುಭವಿಸುವಂತ ಒಂದು ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ತಾಯಿ ಹೇಳಿದಾಗ ತಾಯಿ ಆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗೆ ಆ ಮಗು ಆ ಶಾಲೆಗೆ ಹೋಗಬೇಕಾದಾಗ ತಾಯಿ ಹವಿತ್ಯಾಗಿ ರೆಡಿ ಮಾಡ್ತಾಳೆ ಆ ಮಗುವಿನ ಸಮಸ್ಯೆಗಳನ್ನ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ದೇವರೇ ಮರೆ ಹೋಗೋದನ್ನ ಓ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ ಹಾಗೆ ಕಾಡಿನಲ್ಲಿ ಹೋಗಬೇಕಾದ ಸಮಯದಲ್ಲಿ ನನಗೆ ಎದುರಿಕೆ ಆಗುತ್ತಂದಾಗ ತಾಯಿ ತನ್ನ ಮಗುವಿಗೆ ಹೇಳ್ತಾಳೆ ನನ್ನ ಹಿರಿಯಣ್ಣ ನಿನ್ನ ಹಿರಿಯಣ್ಣ ನನ್ನ ಹಿರಿಯ ಮಗ ಆ ಕಾಡಿನಲ್ಲಿ ಆತನ ಕೆಲಸ ಧನ ಕಾಯುವುದು ಆತ ನಿನಗೆ ಸಮಾವಸ್ತು ಬೆದರಿಕೆವಾದ ಎದುರಿಕೆ ಆದರೆ ಆತನನ್ನ ಕರೆ ನಂತರ ಆತನನ್ನ ಕಾಡಿನಿಂದ ದಾಟಿಸ್ತಾನೆ ಎಂಬ ಒಂದು ಮಾತನ್ನ ತಾಯಿ ತನ್ನ ಮಗನಿಗೆ ಹೇಳಿ ಶಾಲೆಗೆ ಕಳಿಸುವಂತಹ ಎಲ್ಲ ಅಂಶಗಳನ್ನು ಓದ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡಿದ ಮಕ್ಕಳೇ ಈ ತರಗತಿಯಲ್ಲಿ ಆ ಮಗು ಶಾಲೆಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಂತರ ಮನೆಗೆ ಮರಳುವಾಗ ಯಾವ ರೀತಿಯಾದಂತಹ ಪ್ರಸಂಗವಿದೆ ಅಲ್ಲಿ ಆತನ ಸಹಾಯಕ್ಕೆ ಯಾರು ಬರ್ತಾರೆ ಆತ ಯಾವ ರೀತಿಯಾದಂತಹ ಪ್ರಕೃತಿಯನ್ನ ವರ್ಣನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡೋದಾದ್ರೆ ಮಕ್ಕಳೇ ನೋಟ ಎರಡು ಒಂದು ಕಾಡು ಸಂಜೆಯ ಸಮಯ ಗೋಪಾಲನು ಶಾಲೆಯಿಂದ ಹಿಂದಿರುಗಿ ಬರುತ್ತಾನೆ ತನ್ನ ಕೈಲಿದ್ದ ಚಾಪೆ ಮೊದಲಾದವುಗಳನ್ನ ಕೆಳಗಿಟ್ಟು ಹೂಗಳನ್ನು ಆಯುತ್ತಾನೆ ಗೋಪಾಲ ಈ ಮರದಲ್ಲಿ ಏನು ಹೂವಿನ ಗೊಂಚಲು ಭಾರ ಹೆಚ್ಚಾಗಿ ತಲೆ ಬಾಗುತ್ತಿದೆ ಮರ ಈ ನೀರಿನ ಹಣ್ಣು ಎಷ್ಟು ಕಪ್ಪಾಗಿವೆ ಆಯ್ದು ತಿನ್ನುತ್ತಾನೆ ಆಗಲೇ ಬೈಗಾಯಿತು ಏನು ಸೂರ್ಯನಪ್ಪ ನಾನು ಮನೆಗೆ ಹೋಗುವವರೆಗಾದರೂ ಮುಳುಗಬೇಕಾದರೆ ಈ ಕಪ್ಪಿನಲ್ಲಿ ನನಗೊಬ್ಬನಿಗೆ ಹೆದರಿಕೆ ಓ ಮರೆತಿದ್ದೆ ಅಮ್ಮ ಹೇಳಿದ್ದು ನನ್ನಣ್ಣ ಗೋಪಾಲ ಇಲ್ಲಿಯೇ ದನ ಕಾಯುತ್ತಿರ್ತಾನಂತೆ ಅವನನ್ನು ಕರೆಯುತ್ತೇನೆ ಗೋಪಾಲಣ್ಣ 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 ಇದೇಕೆ ಉತ್ತರವೇ ಇಲ್ಲ ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದಾನೋ ಏನೋ ಆದರೆ ಅಮ್ಮ ಹೇಳಿದ್ದಾಳೆ ಇಲ್ಲಿಯೇ ಇರುತ್ತಾನಂತ ಗೋಪಾಲನ ಮಾತು ಅಮ್ಮನ ಮಾತು ಸುಳ್ಳಾಗಲಾರದು ಮತ್ತೆ ಕರೆದು ನೋಡುತ್ತಾನೆ ಅಣ್ಣ ಅಣ್ಣ ಏ ಅಣ್ಣ ನನಗೆ ಹೆದರಿಕೆ ಅಣ್ಣ ಕತ್ತಲಾಗುತ್ತಿದೆ ಎಲ್ಲಿದ್ದೀಯಣ್ಣ ಏ ಗೋಪಾಲಣ್ಣ ಆಗ ಬಣ್ಣದ ಗೋಪಾಲ ತೆರೆಯೊಳಗಿನಿಂದಲೇ ಏನು ಗೋಪಾಲ ಗೋಪಾಲ ಎಲ್ಲಿದ್ದೀಯ ಹೆದರಿಕೆ ಆಗುತ್ತಿದೆ ನನಗೆ ಅಮ್ಮ ಹೇಳಿದ್ದಳು ಹೆದರಿಕೆ ಆದರೆ ನಿನ್ನನ್ನು ಕರೆ ಅಂತ ಬಣ್ಣದ ಗೋಪಾಲ ಹೆದರಬೇಡ ನಾನು ಇಲ್ಲಿಯೇ ಇದ್ದೇನೆ ಧೈರ್ಯವಾಗಿ ಹೋಗು ಮನೆಗೆ ಗೋಪಾಲ ಎಲ್ಲಿದ್ದೀಯ ಬಾಹಣ ಅಂದ್ರೆ ಆ ಮಗು ಶಾಲೆಯನ್ನ ಮುಗಿಸ್ಕೊಂಡು ಬರಬೇಕಾದಾಗ ತಾಯಿ ಹೇಳಿದಂತ ಮಾತು ಆ ಗೋಪಾಲನಿಗೆ ನೆನಪಾಗುತ್ತೆ ಆ ಸಮಯದಲ್ಲಿ ಗೋಪಾಲ ಶಾಲೆಯ ನಿಂತಿರುವಾಗ ಏನ್ ಮಾಡ್ತಾನೆ ತನ್ನ ಕೈಯಲ್ಲಿದ್ದ ಅಂತ ಶಾಲೆ ಮುಗಿಸ್ಕೊಂಡು ಬರಬೇಕಾದಂತ ತನ್ನ ಕೈಯಲ್ಲಿದ್ದ ಕೆಲವೊಂದು ಚಾಪೆ ಮದರಾದಗಳನ್ನ ಕೆಳಗಿಟ್ಟು ಏನ್ ಮಾಡ್ತಂದ್ರೆ ಹೂಗಳನ್ನು ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಆ ಸಮಯದಲ್ಲಿ ಗೋಪಾಲ ಹೇಳ್ತಾನೆ ಈ ಮರದಲ್ಲಿ ಏನು ಹೂವಿನ ಗೊಂಚಲು ಆ ಒಂದು ಬರುವಂತ ಶಾಲೆಯ ಮುಗಿಸ್ಕೊಂಡು ಬರುವಂತ ಒಂದು ಮಾರ್ಗದಲ್ಲಿ ಒಂದು ಸುಂದರವಾದಂತಹ ಒಂದು ಗಿಡದಲ್ಲಿ ಅನೇಕ ರೀತಿಯಾದಂತಹ ಹೂಗಳು ಹಣ್ಣುಗಳು ಏನ್ ಮಾಡಿರ್ತಾವು ಬೆಳೆದಿರ್ತಾವ ಹೂಗಳು ಭಾರ ಹೆಚ್ಚಾಗಿ ತಲೆ ಬಾಗುವಂತಿದೆ ಅಂದ್ರೆ ಆ ಹೂವಿಗೆ ಆ ಮರಕ್ಕೆ ಹೂಗಳು ಹೆಚ್ಚಾಗಿ ಆ ಒಂದು ಕೊಲ್ಲೆ ಅಥವಾ ಮರದ ಒಂದು ಕೊಂಬೆ ಏನಾಗಿದೆ ಬಾಗಿದಂತೆ ತಲೆ ಬಾಗಿ ಬಾಗುತ್ತಿದೆ ಮರ ನೇರಳೆ ಹಣ್ಣು ಎಷ್ಟು ಕಪ್ಪಾಗಿವೆ ಅಂದ್ರು ಆ ಅಣ್ಣನ ಏನ್ ಮಾಡ್ತಾನೆ ಆಯ್ದು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾರು ಗೋಪಾಲ ಆಗಲೇ ಬೈಗಾಕು ಅಂದ್ರೆ ಸಂಜೆವಾಯ್ತು ಏನು ಸೂರ್ಯನಪ್ಪ ಅಂದ್ರೆ ಸೂರ್ಯನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಆ ಒಂದು ಸಾಯಂಕಾಲ ಮುಗಿಸ್ಕೊಂಡು ಬಂದ ಕಾಡಿನಲ್ಲಿ ಬರಬೇಕಾದಾಗ ಬೈಗಾಯ್ತು ಒಂದು ಸಂಜೆ ಆಯ್ತು ಏನು ಸೂರ್ಯನಪ್ಪ ನಾನು ಮನೆಗೆ ಹೋಗುವವರೆಗಾದ್ರೂ ಮುಳುಗದೆ ಕಾದರೆ ಈ ಕಪ್ಪಿನಲ್ಲಿ ನನಗೊಬ್ಬನಿಗೆ ಹೆದರಿಕೆ ಸೂರ್ಯನಿಗೆ ಹೇಳ್ತಾ ಎಂತ ಸೂರ್ಯನಪ್ಪ ನಾನು ಸ್ವಲ್ಪ ಮನೆಗೆ ಹೋಗಾದ್ರೂ ಮನೆಗೆ ಹೋಗುವವರೆಗಾದ್ರೂ ಸ್ವಲ್ಪ ಕಾಯ್ಬಾರ್ದ ಎಂಬ ಒಂದು ಪ್ರಶ್ನೆಯನ್ನ ಸೂರ್ಯನಿಗೆ ಹಾಕಿ ನನಗೊಬ್ಬನಿಗೆ ಕಂಪಿನಲ್ಲಿ ಅಂದ್ರೆ ಕತ್ತಲ ರಾತ್ರಿಯಲ್ಲಿ ಏನಾಗುತ್ತೆ ನನಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಪ್ರಯಾಣ ಬೆಳೆಸಲಿಕ್ಕೆ ಕಷ್ಟವಾಗುತ್ತೆ ಸೂರ್ಯ ಸಮತ ಮುಳುಗ್ತಾ ಇದ್ದಾನೆ
ಬೈಗಾಯ್ತು ಏನು ಸೂರ್ಯನಪ್ಪ ನಾನು ಮನೆಗೆ ಹೋಗುವವರೆಗಾದರೂ ಮುಳುಗದಕ್ಕಾದರೆ ಆ ತುಂಪಿನಲ್ಲಿ ನನಗೊಬ್ಬನಿಗೆ ಏನಾಗ್ತಾ ಇದೆ ಎದರಿಕೆ ಆಗ್ತಾ ಇದೆ ಓ ಮರೆತಿದ್ದೆ ಏನನ್ನ ನನ್ನ ಅಮ್ಮ ಹೇಳಿದ್ದು ಏನಂತ ನನ್ನಣ್ಣ ಗೋಪಾಲ ಇಲ್ಲಿಯೇ ದನ ಕಾಯ್ತಾನೆ ಅಂತಂತೆ ಅಂದ್ರೆ ಕತ್ಲ ಆಗ್ತಾ ಇದೆ ಸೂರ್ಯ ಮುಳುಗ್ತಾ ಇದ್ದಾನೆ ನನಗೆ ಕಾಡಿನ ಹೋಗಲಿಕ್ಕೆ ಭಯವಾಗ್ತಾ ಇದೆ ಆದ್ರೆ ಅಮ್ಮ ಒಂದು ಮಾತು ಹೇಳಿದ್ದಾಳೆ ಏನಂತ ನಿನಗೆ ಎದರಿಕೆ ಆದರೆ ಬಲದ ಗೋಪಾಲನನ್ನ ಅಥವಾ ನಿನ್ನ ಹಿರಿಯ ಅಣ್ಣನನ್ನ ಅಥವಾ ನನ್ನ ಹಿರಿ ಮಗನನ್ನ ಕರೆ ಅಂತ ಹೇಳಿ ಅಮ್ಮ ಹೇಳಿದ್ದು ನನ್ನಣ್ಣ ಗೋಪಾಲ ಇಲ್ಲಿಯೇ ದನ ಕಾಯ್ತಿರ್ತಾನಂತೆ ಅವನನ್ನು ಕರೆಯುತ್ತೇನೆ ಅಂತ ಹೇಳಿ ಆ ಮಗು ಆ ಗೋಪಾಲ ತನ್ನ ಅಣ್ಣನನ್ನ ಅಂದ್ರೆ ಆ ಸಮಯದಲ್ಲಿ ಸೂರ್ಯಾಸ್ತವಾದ ಅಥವಾ ರಾತ್ರಿಯ ಸಮಯದಲ್ಲಿ ಆ ಮಗುವಿಗೆ ಎದುರಿಕೆ ಆಗೋದ್ರಿಂದ ಏನ್ ಮಾಡ್ತಾನೆ ಅಮ್ಮ ಹೇಳಿದಂತ ಮಾತನ್ನ ಗೋಪಾಲ ಮುಂದೆ ನೆನಪು ಮಾಡಿಕೊಂಡು ನನ್ನ ಅಣ್ಣನನ್ನ ಕರಿಬೇಕು ನನ್ನ ಅಣ್ಣನ ನನ್ನ ಸಹಾಯಕ್ಕೆ ಬಂದೇ ಬರ್ತಾನೆ ಎಂಬ ಒಂದು ಆಲೋಚನೆ ಒಳಗೊಂಡಿರುವಂತ ಆ ಮಗು ಗೋಪಾಲ ಅಮ್ಮ ಹೇಳಿದ್ದು ನನ್ನಣ್ಣ ಗೋಪಾಲ ಇಲ್ಲೇ ದನ ಕಾಯ್ತಿರ್ತಾನಂತೆ ಅವನನ್ನ ಏನ್ ಮಾಡ್ತಾನೆ ಕರೆಯುತ್ತೇನೆ ಅಂತೇಳಿ ಆ ಮಗು ಗೋಪಾಲ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಗೋಪಾಲಣ್ಣ 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 ಅಂತೇಳಿ ಮೂರು ಸರಿ ಕರೆದು ಇದಕ್ಕೆ ಉತ್ತರವೇ ಇಲ್ಲ ಅಂದ್ರೆ ಆ ಮಗು ಆ ತನ್ನ ಅಣ್ಣನನ್ನ ಕರೀಲಿಕ್ಕೆ ಪ್ರಯತ್ನ ಮಾಡಿದಾಗ ಮೂರು ಸಾರಿನ ತನ್ನ ಅಣ್ಣನ ಹೆಸರಿಟ್ಟು ಗೋಪಾಲಣ್ಣ 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 ಅಂತ ಕರೆದ್ರೆ ಏನಾಗಲ್ಲ ಆ ಒಂದು ಕರೆಗೆ ಉತ್ತರ ಬರಲೇ ಇಲ್ಲ ಆಗ ಉತ್ತರವೇ ಇಲ್ಲ ದನಗಳನ್ನ ಕಾಯುತ್ತಾ ಎಲ್ಲಿ ಇನ್ನೆಲ್ಲಿಗೆ ಹೋದಾನ ಏನಂದ್ರೆ ಆ ಮಗುವಿಗೆ ಗೊತ್ತಾಗುತ್ತೆ ನನ್ನ ಅಣ್ಣ ಇಲ್ಲೇ ಇರ್ತಾ ಇದ್ದ ನಾನು ಮೂರು ಸರಿ ಕರೆದ ಸಮೇತ ಆತನ ಒಂದು ಯಾವುದೇ ರೀತಿಯಾದಂತ ಉತ್ತರ ನನಗೆ ಬಂದಿಲ್ಲ ಅಂದ್ರೆ ಆತ ದನಗಳನ್ನ ಮೇಯಿಸ್ಕೊಂತ ಏನ್ ಮಾಡಿದ ಮತ್ತೆ ಒಂದು ಬೇರೆ ಜಾಗಕ್ಕೆ ಹೋಗಿದನೋ ಏನೋ ಎಲ್ಲಿ ಹೋದಾನ ಏನೋ ಆದರೆ ಅಮ್ಮ ಹೇಳಿದ್ದಾಳೆ ಇಲ್ಲಿಯೇ ಇರುತ್ತಾನಂತೆ ಅಮ್ಮನ ಮಾತು ಸುಳ್ಳಾಗಲಾರದು ಅಂದ್ರೆ ತಾಯಿ ಹೇಳಿದಾಳೆ ನನ್ನ ಮಾತು ಹೇಳಿದಾಳೆ ನನ್ನ ಪೂಜಾ ದೇವತೆ ಹೇಳಿದಾಳೆ ಅವಳು ಹೇಳಿದಂತ ಮಾತು ಸತ್ಯವಾಗಿರುತ್ತೆ ಆದ್ರೆ ನನ್ನ ಅಣ್ಣ ಇಲ್ಲೇ ಇರ್ತಾನೆ ನಮ್ಮಅಮ್ಮ ಹೇಳಿದಾಳೆ ಆ ಮಾತು ಎಂದು ಏನಾಗಲ್ಲ ಸುಳ್ಳಾಗಲಾರದು ಮತ್ತೆ ಏನ್ ಮಾಡ್ತಾನೆ ಕರೆದು ನೋಡ್ದು ಮತ್ತೆ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾರನ್ನ ಬಲದ ಗೋಪಾಲಣ್ಣ ಅಣ್ಣ ಅಣ್ಣ ಏ ಅಣ್ಣ ನನಗೆ ಹೆದರಿಕೆ ಅಣ್ಣ ಕತ್ತಲಾಗುತ್ತಿದೆ ಎಲ್ಲಿದ್ದೀನಿ ಅಣ್ಣ ಏ ಗೋಪಾಲ ಅಂತೇಳಿ ತನ್ನ ಅಣ್ಣನನ್ನ ಕರೀಲಿಕ್ಕೆ ಆ ಮಗು ಪ್ರಯತ್ನ ಮಾಡುತ್ತೆ ಯಾರು ಅಂದ್ರೆ ಗೋಪಾಲ ಆ ನಂತರ ಗೋಪಾಲ ಆ ಒಂದು ಕರೆಗೆ ಆ ಮಗುವಿನ ಕರೆಗೆ ಅಥವಾ ತನ್ನ ಮಗು ತಮ್ಮನ ಒಂದು ಕರೆಗೆ ಏನ್ ಮಾಡ್ತಾನೆ ಬಲದ ಗೋಪಾಲ ತೆರಳಿಂದಲೇ ಏನು ಗೋಪಾಲ ಅಂತೇಳಿ ಆ ಗೋಪಾಲನನ್ನ ಪ್ರಶ್ನೆ ಮಾಡ್ತಾನೆ ಅವಾಗ ಗೋಪಾಲ ಹೇಳ್ತಾನೆ ಎಲ್ಲಿದ್ದೀಯ ಎದರಿಕೆ ಆಗುತ್ತಿದೆ ನನಗೆ ಅಮ್ಮ ಹೇಳಿದ್ದಳು ಎದರಿಕೆ ಆದರೆ ನಿನ್ನ ಕರೆ ಅಂತ ಗೋಪಾಲಣ್ಣ ನೀನ್ ಎಲ್ಲಿದ್ದೀಯ ನನಗೆ ಕಾಣಿಸ್ತೇನೆ ಇಲ್ಲ ಕತ್ಲಾಗಿದೆ ನನಗೆ ಒಬ್ಬನಿಗೆ ಈ ಕಾಡಿನಿಂದ ಊರಿಗೆ ಹೋಗಲಿಕ್ಕೆ ನನಗೆ ಭಯವಾಗ್ತಾ ಇದೆ ಆ ಭಯಕ್ಕೋಸ್ಕರ ನನ್ನ ಕರಿ ಅಂತ ಹೇಳಿ ನನ್ನ ಅಮ್ಮ ಹೇಳಿದಾಳೆ ಎಲ್ಲಿದ್ದೀಯ ಏನ್ ಮಾಡ್ತಾ ಇದೀಯ ನನಗೆ ಏನು ನೀನು ಕಾಣಿಸ್ತಾ ಇಲ್ಲ ಅಂತೇಳಿ ಆ ಮಗು ಬನದ ಗೋಪಾಲನ ಪ್ರಶ್ನೆ ಮಾಡಿದಾಗ ಬನದ ಗೋಪಾಲ ಹೇಳ್ತಾನೆ ಎದರಬೇಡ ನಾನು ಇಲ್ಲಿಯೇ ಇದ್ದೇನೆ ಧೈರ್ಯವಾಗಿ ಹೋಗು ಮನೆಗೆ ಅಂತೇಳಿ ಬನದ ಗೋಪಾಲ ಒಂದು ಗೋಪಾಲನಿಗೆ ಒಂದು ಆತ್ಮವಿಶ್ವಾಸವನ್ನ ತುಂಬುತ್ತಾನೆ ಧೈರ್ಯವನ್ನ ನೀಡ್ತಾನೆ ಮಗು ನಾನು ಇಲ್ಲಿಯೇ ಇದ್ದೇನೆ ಧೈರ್ಯವಾಗಿ ನೀನು ಮಾಡು ಈ ಕಾಡಿನ ಮಧ್ಯದಲ್ಲಿ ನೀನು ಊರನ್ನ ಸೇರಿಕೋ ಗೋಪಾಲಣ್ಣ ಎಲ್ಲಿದ್ದೀಯ ಬಾ ಅಣ್ಣ ಅಂದ್ರೆ ಯಾವನಿಗೆ ಭಯವಾಗ್ತಾ ಇದೆ ಆ ಗೋಪಾಲನಿಗೆ ಸಣ್ಣ ಮಗುವಿಗೆ ಭಯವಾಗ್ತಾ ಇದೆ ಕಾಡಿನಲ್ಲಿ ಎಲ್ಲಿದ್ದೀಯ ನೀನ್ ಏನ್ ಮಾಡು ಬಾ ಅಣ್ಣ ಅಂತೇಳಿ ಗೋಪಾಲ ಬಲದ ಗೋಪಾಲನನ್ನ ಪ್ರಶ್ನೆ ಮಾಡ್ತಾನೆ ಬಲದ ಗೋಪಾಲ ತುಂಬಾ ಕೆಲಸದ ಮೇಲೆ ಇದ್ದೀನಿ ಕಣೋ ಈಗ ಬರುವುದಕ್ಕಾಗುವುದಿಲ್ಲ ನೀನು ಹೋಗು ಗೋಪಾಲ ನೀನು ಮನೆಗೆ ಬರುವುದಿಲ್ಲವೇ ಅಮ್ಮನನ್ನ ನೋಡುವುದಕ್ಕೆ ಕತ್ತಲಲ್ಲಿ ಕಾಡಿನ ನಡುವೆ ಹೇಗಿರುವೆ ಅಂತೇಳಿ ಆ ಬನದ ಗೋಪಾಲನನ್ನ ಗೋಪಾಲ ಪ್ರಶ್ನೆ ಮಾಡಿದಾಗ ಬನದ ಗೋಪಾಲ ಹೇಳ್ತಾನೆ ನಾನು ಆಮೇಲೆ ಹಿಂದಿನಿಂದ ಬರುತ್ತೇನೆ ಅಮ್ಮನಿಗೆ ಹೇಳು ಅಮ್ಮ ನಿನಗಾಗಿ ಕಾದಿದ್ದಾಳೆ ಬೇಗ ಹೋಗಪ್ಪ ಅಂತ ಹೇಳಿ ಬನದ ಗೋಪಾಲ ಹೇಳ್ತಾನೆ ಗೋಪಾಲನು ಹೋಗುತ್ತಾನೆ ಬನದ ಗೋಪಾಲನು ಆಡಿ ಕಾಡಿನಿಂದ ಈಚೆಗೆ ಬರುತ್ತಾನೆ ತಲೆಯ ಮೇಲೆ ಸಣ್ಣದೊಂದು ಕಿರೀಟ ನವಿಲುಗರಿ ಕೈಲೊಂದು ಕೊಳಲು ಗೋಪಾಲನು ಹೋಗುತ್ತಿರುವುದನ್ನೇ ನಗುತ್ತ ಸ್ವಲ್ಪ ಹೊತ್ತು ನೋಡುತ್ತಾನೆ ಬಳಿಕ ಕೊಡಲೂದಿ ಆಡುತ್ತಾನೆ ಅಂದ್ರೆ ಬನದ ಗೋಪಾಲ ಆ ಗೋಪಾಲನಿಗೆ ಯಾವ ರೀತಿಯಾದಂತಹ ಒಂದು ಆತ್ಮವಿಶ್ವಾಸವನ್ನು ತುಂಬಿ ಅಂದ್ರೆ ತಾಯಿ ಆ ಗೋಪಾಲನ ಮೇಲಿಟ್ಟಿರುವಂತಹ ನಂಬಿಕೆ ಪ್ರತಿದಿನ ಆರಾಧನೆ ಮಾಡುವಂತಹ ಪೂಜಿಸುವಂತಹ ಬನದ ಗೋಪಾಲನನ್ನ ಅಥವಾ ಕೃಷ್ಣನನ್ನ ತಾಯಿ ಪ್ರತಿದಿನ ಬೆಳಗಿನ ಸಮಯದಲ್ಲಿ ಪೂಜಾ ಪುನಸ್ಕಾರಗಳನ್ನ ಮಾಡಿ ನನ್ನ ಮಗುವನ್ನ ಸುರಕ್ಷಿತವಾಗಿಡು ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಬರದಾಗೆ ನೋಡಿಕೊಳ್ಳು ಎಂಬ ಒಂದು ಪ್ರಾರ್ಥನೆ ಮಾಡುವಂತ ತಾಯಿಯ ಒಂದು ಭಕ್ತಿ ಅಲ್ಲಿ
ಬನದ ಗೋಪಾಲನ ಕಾಡಿನ ಮಧ್ಯದಲ್ಲಿ ಆ ಮಗುವನ್ನ ಸಂರಕ್ಷಣೆ ಮಾಡುತ್ತೆ ಮಕ್ಕಳೇ. ಹಾಗೆ ಬನದ ಗೋಪಾಲ ತುಂಬಾ ಕೆಲಸ ಏನಂದ್ರೆ ಆ ಗೋಪಾಲ ಆ ಮಗು ಮಗು ಅದನ್ನ ಕರೆಯುವಂತ ಸಮಯದಲ್ಲಿ ತುಂಬಾ ಕೆಲಸದಲ್ಲಿ ಮೇಲಿದ್ದೇನೆ ಕಣೋ ನಾನು ಆ ಮಗು ಕರೆದಾಗ ಬನದ ಗೋಪಾಲ ಹೇಳ್ತಾನೆ ಏನಂತಂದ್ರೆ ತುಂಬಾ ಕೆಲಸದ ಮೇಲಿದ್ದೇನೆ ಕಣೋ ಈಗ ಬರುವುದಕ್ಕಾಗುವುದಿಲ್ಲ ನೀನು ಹೋಗು ಅಂತ ಹೇಳಿ ಬನದ ಗೋಪಾಲ ಗೋಪಾಲನಿಗೆ ಹೇಳಿದಾಗ ಆ ಗೋಪಾಲ ಯಾವ ರೀತಿ ಪ್ರಶ್ನೆ ಮಾಡ್ತಾನೆ ತನ್ನ ಹಿರಿಯಣ್ಣನನ್ನ ನೀನು ಮನೆಗೆ ಬರುತ್ತಿಲ್ಲವೇ ಬನದ ಗೋಪಾಲನಿಗೆ ಹೇಳ್ತಾನೆ ಅಣ್ಣನಿಗೆ ಅಣ್ಣ ಅಥವಾ ನೀನು ಮನೆಗೆ ಬರುತ್ತಿಲ್ಲವೇ ಅಮ್ಮನನ್ನು ನೋಡೋದಕ್ಕೆ ನಾನು ಪ್ರತಿದಿನ ಹೋಗ್ತಾ ಇದೀನಿ ಮನೆಗೆ ಅಮ್ಮನನ್ನು ನೋಡಲಿಕ್ಕೆ ಅಥವಾ ಅಮ್ಮನ ಜೊತೆ ನಾನು ಸುಸದ ಜೀವನವನ್ನ ನಡೆಸಲಿಕ್ಕೆ ನೀನು ಬರುತ್ತಿಲ್ಲವಾ ನಿನ್ನ ಒಂದು ಸಾರಿ ನಾನು ನೋಡಿಲ್ಲ ಅಂತ ಹೇಳಿ ಬನದ ಗೋಪಾಲನಿಗೆ ಗೋಪಾಲ ಪ್ರಶ್ನೆ ಹಾಕ್ತಾನೆ ನೀನು ಮನೆಗೆ ಬರುತ್ತಿಲ್ಲವೇ ಅಮ್ಮನ ನೋಡೋದಕ್ಕೆ ಕತ್ತಲಲ್ಲಿ ಕಾಡಿನಲ್ಲಿ ಏಕಿರುವೆ ಅಂತ ಹೇಳಿ ಆ ಒಂದು ಮಗು ಬನದ ಗೋಪಾಲನ ಪ್ರಶ್ನೆ ಮಾಡಿದಾಗ ಬನದ ಗೋಪಾಲ ಹೇಳ್ತಾನೆ ನಾನು ಆಮೇಲೆ ಹಿಂದಿನಿಂದ ಬರುತ್ತೇನೆ ನೀನು ಈ ಸತೆ ಹೋಗಪ್ಪ ಮನೆಗೆ ನಾನು ಸ್ವಲ್ಪ ಕೆಲಸಗಳಿದ್ದಾವೆ ಕೆಲವೊಂದು ಕಾರ್ಯಗಳಿದ್ದಾವೆ ಕೆಲವೊಂದು ಸಮಸ್ಯೆಗಳಿದ್ದಾವೆ ಪರಿಹಾರ ಮಾಡ್ಕೊಂಡು ನಾನು ಹಿಂದಿನಿಂದ ಬರುವೆ ಅಮ್ಮನಿಗೆ ಹೇಳು ನಾನು ಬರ್ತೀನಿ ಅಂತ ಅಮ್ಮ ನಿನಗಾಗಿ ಏನು ಮಾಡಿದಾಳೆ ಮನೆಯಲ್ಲಿ ಕಾದಿದ್ದಾಳೆ ಬೇಗ ಹೋಗಪ್ಪ ಅಂತ ಹೇಳಿ ಬನದ ಗೋಪಾಲ ಗೋಪಾಲನನ್ನ ಕಳಿಸ್ತಾನೆ ನಂತರ ಗೋಪಾಲನ ಅಂದ್ರೆ ಬನದ ಗೋಪಾಲ ಗೋಪಾಲ ಏನು ಮಾಡ್ತಾನೆ ಅಂದ್ರೆ ಆ ಕಾಡಿನ ಮಧ್ಯದಲ್ಲಿ ನನ್ನ ಅಣ್ಣ ಇದ್ದಾನೆ ನನಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಸುಳಿಯೋದಿಲ್ಲ ನನಗೆ ಯಾವುದೇ ರೀತಿಯ ಭಯ ಇಲ್ಲ ಎಂಬ ಒಂದು ಆಲೋಚನೆಯನ್ನು ತನ್ನ ಮನಸ್ಸಿನಲ್ಲಿ ಅನ್ಕೊಂಡು ಗೋಪಾಲ ತನ್ನ ಮನೆಗೆ ಪ್ರಯಾಣ ಮಾಡ್ತಾನೆ ಕಾಡಿನ ಮಧ್ಯದಲ್ಲಿ ಬನದ ಗೋಪಾಲ ಕಾಡಿನಿಂದ ಈಚೆಗೆ ಬರುತ್ತಾನೆ ಅಂದ್ರೆ ಆ ಗೋಪಾಲ ಕಾಡನ್ನು ದಾಟಿದ ತಕ್ಷಣ ಆ ಕಾಡಿನ ಬಿದ್ದಂತಿದ್ದು ಬನದ ಗೋಪಾಲ ಕಾಡಿನಿಂದ ಈಚೆಗೆ ಬರುತ್ತಾರೆ ತಲೆಯ ಮೇಲೆ ಅಂದ್ರೆ ಬನದ ಗೋಪಾಲನ ಒಂದು ವೇಷ ಆಗಿರುತ್ತಂದ್ರೆ ತಲೆಯ ಮೇಲೆ ಸಣ್ಣದೊಂದು ಕಿರೀಟ ನವಿಲು ಗರಿ ಆ ಕಿರೀಟದಲ್ಲಿ ಕೈಲೊಂದು ಏನಾಗಿರುತ್ತೆ ಕೊಡಲು ಗೋಪಾಲನು ಹೋಗುತ್ತಿರುವುದೇನೆಂದ್ರೆ ಆ ಮಗು ಹೋಗುತ್ತಿರುವುದೇನೋ ನೋಡಿ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಹೊತ್ತು ನೋಡುತ್ತಾನೆ ನೋಡುತ್ತಾನೆ ನಂತರ ಏನ್ ಮಾಡ್ತಾನೆ ಕೊಡಲು ಊದಿ ಹಾಡ್ತಾ ಇದ್ದಾನೆ ಮಕ್ಕಳ. ಇಷ್ಟು ಈ ಕಥೆ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಾದಂತಹ ಅಂಶಗಳನ್ನ ತಿಳಿಸಲಾಗಿರುತ್ತೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನೂತನವಾದಂತಹ ಗದ್ಯ ಪಾಠವನ್ನ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಈ ತರಗತಿಯನ್ನ ಅಥವಾ ಈ ಗದ್ಯ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೆ ಮಕ್ಕಳೇ. ಧನ್ಯವಾದಗಳು.